ಅವರ ಫೋಟೋ ಯಾಕೆ ಬಾವುಟದಲ್ಲಿ ಹಾಕಿದಿರಿ ಅಂತ ಹೇಳಿದ್ರಲ್ಲ ಅದೇ ಮಗುನ ಕೇಳಿದ್ರು ಪುನೀತ್ ರಾಜ್ ಕುಮಾರ್ ಅಂತಾರೆ ಆಶ್ರಮಕ್ಕೆ 50 ಮೂಟೆ ಅಕ್ಕಿ ತಗೊಂಡು ಹೋಗಿ ನಾನು ನಾಳೆನೆ ಅಪ್ಪು ಬಾವುಟ ಕಟ್ತೀನಿ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನಿಮ್ಮನೆ ಮಗಳು ನಾನು ಮೊನ್ನೆ ಒಂದು 2 ದಿನದಿಂದ ಒಂದು ವಿಡಿಯೋ ನೋಡಿದೆ ನಮ್ಮ ಜಿ ಕನ್ನಡ ನ್ಯೂಸ್ ಅಲ್ಲಿ ಅಮ್ಮ ತಾಯಿ ಪುಣ್ಯಾತ್ಗಿತಿ ನಿನಗೇನೆ ಈ ವಿಡಿಯೋ ಮಾಡ್ತಾ ಇರೋದು ಅಪ್ಪು ಅವರ ಫೋಟೋ ಯಾಕೆ ಬಾವುಟದಲ್ಲಿ ಹಾಕಿದಿರಿ ಅಂತ ಹೇಳಿದ್ರಲ್ಲ ನೋಡಿ ಇಲ್ಲೇ ದೊಡ್ಡ ಇದಕ್ಕೆ ಎಕ್ಸಾಂಪಲ್ ನಮ್ಮನೆ ಸುಮ್ಮನೆಯಲ್ಲಿ ಕೊರೋನಾ ಟೈಮ್ ಅಲ್ಲಿ ನನಗೆ ಸ್ವತಃ ಕೊರೋನಾ ಬಂದಿತ್ತು ಆಶ್ರಮಕ್ಕೆ 1 ರೂಪಾಯಿ ಹಣ ಇರಲಿಲ್ಲ ಅಪ್ಪು ಅವರ ಕರೆದು ನನ್ನ ಫೋನ್ ಮಾಡಿ ಮಾತಾಡಿ ನಕ್ಷತ್ರ ಅವರೇ ಆಶ್ರಮಕ್ಕೆ 50 ಮೂಟೆ ಅಕ್ಕಿ ತಗೊಂಡು ಹೋಗಿ ಅಂತ ಹೇಳಿಬಿಟ್ಟು ಈ ವಿಷಯನ ಎಲ್ಲೂ ಹೇಳಬೇಡಿ ಅಂತ ಹೇಳಿದವರು ಅವರು ಓಕೆನಾ ಇವತ್ತು ಕರ್ನಾಟಕ ನಮ್ಮ ಕರ್ನಾಟಕ ಸರ್ಕಾರ ಮೆಚ್ಚಿ ಅವರನ್ನ ಕರ್ನಾಟಕ ರತ್ನ ಕೊಟ್ಟಿದ್ದಾರೆ ಅವರಿಗೆ ಫುಲ್ ಇನ್ನು ಏನು ಕೊಟ್ಟರು ಕಮ್ಮಿ ಭಾರತ ರತ್ನ ಕೊಟ್ಟರೂನು ಕಮ್ಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಮ್ಮ ಇವತ್ತು ಮನೆಯಲ್ಲಿ ಎಲ್ಲ ಊರಲ್ಲಿ ಯಾವುದೇ ಒಂದು ಹಳ್ಳಿಗೆ ಹೋದ್ರೂನು ಅಪ್ಪು ಫೋಟೋನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ನೀನು ಯಾಕ ಅವರ ಫೋಟೋ ಹಾಕಬೇಕು ಅಂತ ಹೇಳ್ತಿದೀಯಲ್ಲಮ್ಮ ಇವತ್ತು ಬಹುಶಃ ಅವರು ಏನಾದ್ರು ಇದ್ದಿದ್ರೆ ಈ ಬಿಲ್ಡಿಂಗ್ ನೇ ಕಟ್ಟಿಸಿ ನನಗೆ ಕೊಟ್ಟಿರೋರು ಅವರು ನನಗೆ ಈ ಮಾತನ್ನ ಹೇಳಿದ್ರು ನಿನ್ನ ಜಾಗ ತಗೊಂಡ ಮೇಲೆ ನನಗೆ ಹೇಳು ನಾನು ಬಂದ ಆ ಬಿಲ್ಡಿಂಗ್ ನ ಕಟ್ಟಿಸ್ಕೊಡ್ತೀನಿ ಅಂತ ಬಟ್ ಇವತ್ತು ಅವರು ನಮ್ಮ ಹತ್ರ ನಮ್ಮ ಜೊತೆ ಇಲ್ಲದೇ ಇರಬಹುದು ಬಟ್ ನಮ್ಮ ಮನಸಲ್ಲಿ ಇದ್ದಾರೆ ಅವರು ಯಾವಾಗಲೂ ಕೊನೆವರೆಗೂ ಇರ್ತಾರೆ ಇಡಿ ಅವರ ಕುಟುಂಬ ಐತೆ ರಾಜ್ ಕುಟುಂಬ ನಮ್ಮ ಜೊತೆ ಐತೆ ದೊಡ್ಡ ಮನೆ ಕುಟುಂಬ ಐತೆ ನಮ್ಮ ಜೊತೆ ನಮ್ಮನೆ ಸುಮ್ಮನೆಗೆ ಇವತ್ತು ನಾನು ಏನೆಲ್ಲ ಮಾಡ್ತಾ ಇದೀನಲ್ಲ ಇಲ್ಲಿ ಖರ್ಚಾಗಿರೋ ಒಂದೊಂದು ರೂಪಾಯಿ ಅವರ ಅಭಿಮಾನಿಗಳು ಅವರ ಶುಭ ಹಾರೈಸೋರೆ ಕೊಟ್ಟಿದ್ದಾರೆ ಇವತ್ತು ಅಂತವರ ಬಗ್ಗೆ ನೀನು ಮಾತಾಡ್ತೀಯಲ್ಲಮ್ಮ ಇದು ಸರಿನಾ ಓಕೆನಾ ನೀನು ಮಾಡುತ್ತಿರೋ ನೀನು ಮಾತಾಡಿರೋ ಮಾತು ನೀನು ಹೇಳ್ತಿರೋದು ನಿನಗೆ ಸರಿ ಅನಿಸಬೇಕು ಇಡೀ ದೇಶದಲ್ಲಿ ಯಾವುದೇ ಹಳ್ಳಿಗೆ ಹೋದ್ರು ಯಾವುದೇ ಮಗುನ ಕೇಳಿದ್ರು ಪುನೀತ್ ರಾಜ್ ಕುಮಾರ್ ಅಂತಾರೆ ಅಂತವನ ಬಗ್ಗೆ ನೀನು ಮಾತಾಡ್ತಿದೀಯಲ್ಲ ಇದು ಸರಿ ಅನಿಸುತ್ತಾ ನಿನಗೆ ನೋಡಮ್ಮ ಅವರು ದೇವರು ದೇವರು ಎಲ್ಲೆಲ್ಲೋ ಯಾವುದೋ ತರದಲ್ಲಿ ಇರ್ತಾರೆ ಓಕೆನಾ ಎಷ್ಟೋ ನಮ್ಮಂತ ಸಂಸ್ಥೆಗಳಿಗೆ ಕೈ ಹಿಡಿದು ಎದ್ದು ನಿಲ್ಲಿಸೋ ಅಂತ ಪುನೀತ್ ರಾಜ್ ಕುಮಾರ್ ಬಗ್ಗೆ ಮಾತಾಡಕ್ಕೆ ನನಗೆ ಅಲ್ಲ ಯಾರಿಗೂ ಅಧಿಕಾರ ಇಲ್ಲ ದಯವಿಟ್ಟು ಅವರ ಬಗ್ಗೆ ಮಾತಾಡಬೇಡಿ ಅಪ್ಪು ಅವರು ಯಾವತ್ತೂ ನಮ್ಮ ಇಡೀ ಕರ್ನಾಟಕಕ್ಕೆ ಸ್ವಾತಿ ಮುತ್ತು ಅಂತ ಹೇಳಬಹುದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವಳಿಗೆ ಒಂದು ತಕ್ಕ ಪಾಠ ನಾವೆಲ್ಲ ಸೇರಿ ಕಲಿಸ್ತಾ ಇದ್ದೀವಿ ಅವಳು ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ ಬಟ್ ಆದರೂ ಅವಳು ಮಾಡಿದ ತಪ್ಪೆ ನೋಡಿ ಇನ್ನಷ್ಟು ಬೆಳೆಸೋಣ ಇನ್ನಷ್ಟು ಅಪ್ಪು ಬಾವುಟಗಳನ್ನ ಆರಿಸೋಣ ನಾನು ನಾಳೆನೇ ಅಪ್ಪು ಬಾವುಟ ಕಟ್ತೀನಿ ಯಾಕಂದ್ರೆ ನಮ್ಮನೆ ಸುಮ್ಮನೆ ಶುರು ಆಗ್ತಿರೋದು ಅಪ್ಪುವಿನಿಂದ ಸೊ ಅಪ್ಪು ಬಾವುಟನ ಕಟ್ಟೋಣ ಅಪ್ಪು ಹೆಸರನ್ನ ಬೆಳೆಸೋಣ ನಮ್ಮನೆ ಸುಮ್ಮನೆ ಅಪ್ಪು ಸಂಸ್ಥೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ದಯವಿಟ್ಟು ಈಗ ಆಲ್ರೆಡಿ ನಾಳೆಯಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತೈತೆ ಸೊ ಇಲ್ಲಿ ನಮ್ಮ ಹಾಸ್ಟೆಲ್ ಕಟ್ತಾ ಇದೀವಿ ಇಲ್ಲಿ ಇನ್ನೂ ನಮ್ಮ ಜಾಗ ಐತೆ ಆ ಕಡೆ ಅಂಧ ಮಕ್ಕಳಿಗೆ ಸ್ಕೂಲ್ ಕಟ್ತಾ ಇದ್ದೀನಿ ಬ್ಲೈಂಡ್ ಸ್ಕೂಲು ಹಾಸ್ಪಿಟಲ್ ಕಟ್ತಾ ಇದ್ದೀನಿ ಗೌರ್ಮೆಂಟ್ ಹಾಸ್ಪಿಟಲು ಇವೆಲ್ಲಾನು ಕಟ್ಟೋಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು ಡೆಫಿನೆಟ್ಲಿ ಸಪೋರ್ಟ್ ಮಾಡಿದ್ದೀರಾ ನಾನು ಯಾವತ್ತಾವತ್ತು ನಿಮ್ಗೆ ಸಪೋರ್ಟ್ ಕೇಳಿದ್ದೀನಿ ಎಲ್ಲರೂ ನನಗೆ ನಾನು ಅಂದ್ಕೊಂಡಕ್ಕಿಂತ ಜಾಸ್ತಿನೇ ಸಪೋರ್ಟ್ ಮಾಡಿದ್ದೀರಾ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಇರೋ ಫೋನ್ ಪೇ ಗೂಗಲ್ ಪೇ ನಂಬರ್ ಇರುತ್ತೆ ನಿಮ್ಮೆಲ್ಲರ ಸಹಾಯದಿಂದ ಎಷ್ಟೋ ಜೀವಗಳಿಗೆ ಸಹಾಯ ಕೊಡುತ್ತೆ ದಯವಿಟ್ಟು ಸಹಾಯ ಮಾಡಿ ಸಹಾಯ ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ನನಗೈತೆ ಜೈ ಹಿಂದ್ ಜೈ ಕರ್ನಾಟಕ